ಇನ್ನು ಸಚಿವ ಸ್ಥಾನದ ರೇಸಲ್ಲಿದ್ದಂಥವರು ಎಂಪಿ ರೇಣುಕಾಚಾರ್ಯ ಅವರು. ಯಡಿಯೂರಪ್ಪ ಅವರ ಸಂಪುಟದಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ, ಅವರ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಬಿಡ್ತಾರೆ. ಕೊನೆಗೆ ಹೋಗಲಿ, ಬಸವರಾಜ್ ಬೊಮ್ಮಾಯಿ ಅವರ ಸಂಪುಟದಲ್ಲಾದರೂ ರೇಣುಕಾಚಾರ್ಯ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಕೈತಪ್ಪಿದೆ, ಅಭಿಮಾನಿಗಳು ನಿರಾಶರಾಗಬೇಡಿ. ರೇಣುಕಾಚಾರ್ಯ ಅವರ ಫೇಸ್ಬುಕ್ ಪೋಸ್ಟ್: ಪಕ್ಷ ನನಗೆ ತಂದೆ ತಾಯಿ ಸಮಾನ, ನನ್ನ ಪಕ್ಷ ವರಿಷ್ಠರು ಏನ್ ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾನು ಬದ್ಧ, ಜನಸೇವೆಯೇ ನನ್ನ ಕಾಯಕ, ನನ್ನ ಜೀವನ ಹೊನ್ನಾಳಿ ಜನತೆಯ ಸೇವೆಗೇ ಮುಡಿಪು. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ಯಾರೂ ನಿರಾಶರಾಗಬೇಡಿ. ಫೇಸ್ಬುಕ್ ಪೋಸ್ಟ್ ಮುಖಾಂತರ ರೇಣುಕಾಚಾರ್ಯ ತಮ್ಮ ಅಭಿಮಾನಿಗಳು ಹಾಗೆ ಬೆಂಬಲಿಗರಲ್ಲಿ, ಕ್ಷೇತ್ರದ ಜನರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಕಸರತ್ತನ್ನ ಮಾಡ್ತಾರೆ ರೇಣುಕಾಚಾರ್ಯ ಅವರು. ಅವರೇನು ಮಂತ್ರಿ ಸ್ಥಾನಕ್ಕೆ ಓಡಾಡಲಿಲ್ಲ ಅಂತೇನಿಲ್ಲ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಮೇಲಂತೂ ಅವರ ಹಿಂದೆ ಮುಂದೆನೆ ಓಡಾಡ್ತಾರೆ. ದೆಹಲಿ ಮಟ್ಟಕ್ಕೆ ಹೋಗಿ ಲಾಬಿ ಮಾಡ್ತಾರೆ, ಸ್ಟೇ ಕೂಡ ತರ್ತಾರೆ ಏನೋ ಸಿ ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೊನೆಗೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಏನೇ ಸರ್ಕಸ್ ಮಾಡಿದ್ರು. ನೋಡಿ, ಅವರು ಫೇಸ್ಬುಕ್ ಮುಖಾಂತರ ಪೋಸ್ಟ್ ಕೂಡ ಹಾಕಿದ್ದಾರೆ: ಪಕ್ಷ ನನಗೆ ತಾಯಿ ಸಮಾನ, ನನ್ನ ಪಕ್ಷ ಸಂಘಟನೆ ಹಾಗೆ ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ, ಜನಸೇವೆಯೇ ನನ್ನ ಕಾಯಕ, ನನ್ನ ಸಂಪೂರ್ಣ ಜೀವನವನ್ನು ನನ್ನ ಮತಕ್ಷೇತ್ರದ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆಯ ಸೇವೆಗೆ ಮುಡುಪಾಗಿಡ್ತೀನಿ. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೆ ಅಭಿಮಾನಿಗಳು ನಿರಾಶರಾಗಬೇಡಿ, ಯಾರೂ ಕೂಡ ನಿರಾಶರಾಗುವ ಅವಶ್ಯಕತೆ ಇಲ್ಲ. ನಾನು ಜನಸೇವೆಗೋಸ್ಕರ ಇಡೀ ನನ್ನ ಜೀವನವನ್ನು ಮುಡುಪಾಗಿಡ್ತೀನಿ. ಮುಂಬರುವ ಜಿಲ್ಲಾ ಹಾಗೆ ತಾಲೂಕು ಪಂಚಾಯಿತಿ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡಿ, ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಫೇಸ್ಬುಕ್ ಪೋಸ್ಟನ್ನು ಹಾಕಿದ್ದಾರೆ ರೇಣುಕಾಚಾರ್ಯ.